ಈದ್ಗಾ ಮೈದಾನದ ವಿವಾದ ಸದ್ಯಕ್ಕೆ ತಣ್ಣಗಾಗುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಈ ಬಿ ಬಿ ಎಂ ಪಿ ಅವ್ರನ್ನ ರಾಜಕಾರಣಿಗಳನ್ನ ನಂಬ್ಕೊಂಡ್ರೆ ಆಗಲ್ಲ ಇದು ನಾವೇನಾದ್ರೂ ಒಂದ್ಸರಿ ಮಾಡ್ಕೊಳ್ಬೇಕು ಅಂತ ಸ್ಥಳೀಯರೆಲ್ಲ ಈಗ ಒಂದು ಸಭೆ ಬರೆ ಮಾಡ ಬಗೆಹರಿಯದ ಈದ್ಗಾ ಮೈದಾನ ವಿವಾದ ಬಿಬಿಎಂಪಿ ವಕ್ ಬೋರ್ಡ್ ಹೇಳಿಕೆಗಳಿಂದ ಕಂಗೆಟ್ಟ ನಿವಾಸಿ ಕಳೆದ ಎರಡು ಮೂರು ತಿಂಗಳಿನಿಂದ ದಿನಕ್ಕೊಂದು ತಿರುವನ್ನ ಪಡಿತಾ ಇರುವ ಚಾಮರಾಜಪೇಟೆ ಈದ್ಗಾ ಮೈದಾನ ವಿವಾದದಿಂದ ಸ್ಥಳೀಯ ನಿವಾಸಿಗಳು ಕಂಗೆಟ್ಟಿದ್ದಾರೆ ಇದರ ಜೊತೆಗೆ ಬಿಬಿಎಂಪಿ ಮತ್ತು ವಕ್ ಬೋರ್ಡ್ಗಳ ನಡುವಿನ ಕಿತ್ತಾಟವು ಸ್ಥಳೀಯರ ನೆಮ್ಮದಿ ಈ ನಿಟ್ಟನಲ್ಲಿ ವಿವಾದಕ್ಕೆ ತಾವೇ ಒಂದು ಪರಿಹಾರ ಹುಡುಕಿಕೊಳ್ಳುವ ಹಿನ್ನೆಲೆ ಸ್ಥಳೀಯ ನಿವಾಸಿಗಳೇ ಮುಂದಾಗಿದ್ದು ಖುದ್ದು ಅನೇಕ ಸಂಘಟನೆಗಳ ಜೊತೆಗೂಡಿ ವಿವಾದ ತಣ್ಣ ಾಗಿಸುವ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಚಾಮರಾಜಪೇಟೆ ನಾಗರಿಕರ ಒಕ್ಕೂಟ ವೇದಿಕೆಯಿಂದ ಇವತ್ತು ಸಭೆಗೆ ವೇದಿಕೆ ಸಿದ್ಧಪಡಿಸಲಾಗಿದೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಚಾಮರಾಜಪೇಟೆಯ ಜಂಗಮ ಮಠದಲ್ಲಿ ಸಭೆ ನಡೆಸುವುದಕ್ಕೆ ತೀರ್ಮಾನ ಮಾಡಿರುವ ಸಂಘಟನೆಗಳು ಸಭೆಗೆ ಹಿಂದೂಪರ ಸಂಘಟನೆಗಳು ಪ್ರಗತಿಪರ ಚಿಂತಕರು ಹೋರಾಟಗಾರರು ಸ್ಥಳೀಯ ಮುಖಂಡರಿಗೆ ಕ್ಷೇತ್ರದ ಸಂಘ ಸಂಸ್ಥೆಗಳು ಪದಾಧಿಕಾರಿಗಳು ಸಾರ್ವಜನಿಕರು ತಪ್ಪದೇ ಸಭೆಯಲ್ಲಿ ಭಾಗಿಯಾಗುವಂತೆ ಮನವಿ ಮಾಡಿದ್ದಾರೆ ಅಲ್ಲದೆ ಎಲ್ಲರೂ ಕೂಡ ಒಗ್ಗೂಡಿ ಆಟದ ಮೈದಾನ ಉಳಿಸಿಕೊಳ್ಳುವಂತೆ ಮನವಿ ಮಾಡಿ ಚಾಮರಾಜಪೇಟೆಯ ಪ್ರತಿ ಮನೆ ಮನೆಗೆ ತೆರಳಿ ಕರಪತ್ರ ಹಂಚಿ ಇಂದು ನಡೆಯುವ ಸಭೆಗೆ ಹಾಜರಾಗುವುದಕ್ಕೆ ಮನವಿ ಮಾಡಿದ್ದಾರೆ ಅಡ್ಡ ರಸ್ತೆ ಮುಖ್ಯ ರಸ್ತೆ ಜಂಗಮ್ಮ ಕ್ಷೇತ್ರದಲ್ಲಿ ಸ್ಥಳೀಯ ನಮ್ಮ ಚಾಮರಾಜಪೇಟೆ ಕನ್ನಡ ಸಂಘ ಸಂಸ್ಥೆಗಳು ಬೇರೆ ಬೇರೆ ಸಂಘ ಸಂಸ್ಥೆಗಳೆಲ್ಲ ಸೇರಿ ಮತ್ತು ನಾಗರಿಕರು ಸೇರಿ ಚಾಮರಾಜಪೇಟೆ ಉಳಿಸುವ ನಿಟ್ಟಿನಲ್ಲಿ ಆಟದ ಮೈದಾನದ ಬಗ್ಗೆ ಒಂದು ಸಭೆ ತಗೋ ಕರೆದು ಅದರ ಬಗ್ಗೆ ಎಲ್ಲ ಚರ್ಚೆ ಮಾಡಿ ತೀರ್ಮಾನ ತಗೊಂಡು ಅಭಿಪ್ರಾಯ ಸಂಗ್ರಹ ಮಾಡಿ ಅದ್ರ ಮುಖಾಂತರ ನಾವು ಮುಂದಿನ ಹೆಜ್ಜೆ ಇಡಬೇಕು ಅಂತ ನಾವು ತೀರ್ಮಾನ ಮಾಡಿ ಭಾನುವಾರ ಈ ಸಭೆ ಕರೆದಿದ್ದೀವಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹತ್ತು ಸಾವಿರ ಜನರಿಗೆ ಕರಪತ್ರ ಹಂಚಿಕೆ ಮಾಡಿರುವ ನಾಗರಿಕ ಒಕ್ಕೂಟ ವೇದಿಕೆ ಸಭೆಗೆ ಸಂಘಟನೆ ಮತ್ತು ಸ್ಥಳೀಯರಿಲ್ಲದೆ ಬಿ ಬಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಪಶ್ಚಿಮ ವಲಯ ಜಂಟಿ ಆಯುಕ್ತ ಶ್ರೀನಿವಾಸ್ ಅವರಿಗೂ ಕೂಡ ಹಾಗೆ ಸ್ಥಳೀಯ ಶಾಸಕ ಜಮೀರ್ ಅಹಮದ್ ಅವರಿಗೂ ಆಹ್ವಾನ ನೀಡಲಾಗಿದ್ದು ಸಭೆಗೆ ಅಧಿಕಾರಿಗಳು ಶಾಸಕರು ಬರ್ತಾರ ಎನ್ನುವ ಕುತೂಹಲ ಮೂಡಿಸಿದೆ ಬಿಬಿಎಂಪಿ ವಕ್ ಬೋರ್ಡ್ಗಳ ಕಿತ್ತಾಟಕ್ಕೆ ಬ್ರೇಕ್ ಹಾಕುವ ಪ್ರಯತ್ನಕ್ಕೆ ಸ್ಥಳೀಯರೇ ಮುಂದಾಗಿದ್ದು ಈಗಲಾದರೂ ಇದಕ್ಕೆ ತಾರ್ಕಿಕ ಅಂತ್ಯ ಕಾಣುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ ಸ್ವಾಮಿ ಮೆಟ್ರೋ ಬ್ಯೂರೋ ಪಬ್ಲಿಕ್ ಟಿವಿ ಬೆಂಗಳೂರು